ಮಡಿಕೇರಿಯಲ್ಲಿ ಕೇವಲ ಹೆದ್ದಾರಿ ಮಾತ್ರ ಅಲ್ಲ, ಬಸ್ ಸ್ಟ್ಯಾಂಡ್ ಬಳಿ ಕೂಡ ಗುಡ್ಡ ಕುಸಿತಾ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾದ ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮಡಿಕೇರಿ ಬಸ್ ಸ್ಟ್ಯಾಂಡ್ ಸಮೀಪದ ಗುಡ್ಡ ಇದು ಹಂತ ಹಂತವಾಗಿ ಕುಸಿತಾ ಇದೆ. ಕಳೆದ ಬಾರಿ ಕೂಡ ಇದೇ ಜಾಗದಲ್ಲಿ ಗುಡ್ಡ ಕುಸಿತವಾಗಿತ್ತು, ಈಗಲೂ ಕುಸಿತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದರೆ ಕಣ್ಮುಚ್ಚಿ ಕೂತಿದೆಯಾ ಕೊಡಗು ಜಿಲ್ಲಾಡಳಿತ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಓಕೆ, ಕೊಡಗಿನ ಈ ಸ್ಥಿತಿಗೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ. ಭೂಗರ್ಭಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಪ್ರಕಾಶ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಅನ್ಕೋತೀನಿ. ಮಳೆ ಕೊಡಗಿನಲ್ಲಿ ಕಳೆದ ಬಾರಿಯಷ್ಟು ಏನಿನ್ನೂ ಆಗಿಲ್ಲ. ನಮಸ್ಕಾರ, ಕೇಳ್ತಾ ಇದೆ. ಮಳೆ ಕಳೆದ ಬಾರಿ ಪ್ರಮಾಣದಷ್ಟು ಇನ್ನೂ ಕೂಡ ಆಗಿಲ್ಲ ಸರ್. ಆದರೂ ಗುಡ್ಡ ಕುಸಿತ, ಹೆದ್ದಾರಿಯಲ್ಲಿ ರಸ್ತೆಗಳು ಬಿರುಕು ಬಿಡ್ತಾ ಇದೆ. ಏನು ಕಾರಣ ತಮ್ಮ ಪ್ರಕಾರ ಇದಕ್ಕೆ ಅಂತ ನೋಡಿ, ಮಳೆ ಅನ್ನೋದು ಧಾರಾಕಾರವಾಗಿ ಸುರಿಯಬಹುದು, ಹೆವಿ ರೈನ್ಸ್, ಅಥವಾ ಸತತವಾಗಿ ಸಣ್ಣ ಮಳೆ ಆದರೂ ಕೂಡ ನೀರು ಮಣ್ಣಿನ ಪದರದೊಳಗಡೆ ಇಳಿತಾ ಇರುತ್ತೆ. ಅದು ಸತತವಾಗಿ ಆ ಒಳಗಡೆ ಹೋಗಿ ಅದು ಪೋರ್ ಪ್ರೆಷರ್ ಅಂತ ಹೇಳ್ತೀವಿ, ಅದು ಕ್ರಿಯೇಟ್ ಮಾಡಿ ಸ್ಯಾಚುರೇಷನ್ ಆದಮೇಲೆ, ಓವರ್ ಸ್ಯಾಚುರೇಷನ್ ಆದಮೇಲೆ ಕ್ರೀಪ್ ಶುರುವಾಗುತ್ತೆ. ಕ್ರೀಪ್ ಕಂಟಿನ್ಯೂ ಆಗಿ ಸ್ಲೈಡ್ ಆಗುತ್ತೆ. ಆ ರೀತಿ ಆದಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ, ಇಲ್ಲಿ ಕಳೆದ ಬಾರಿ ಎಲ್ಲೆಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತೋ ಎಲ್ಲ ಕಡೆ ಪೂರ್ತಿ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಅಂದರೆ ಆ ಜಾರ್ತಾ ಇರತಕ್ಕಂಥ ಇಳಿಜಾರು ಏನಿದೆ ಅದು ಸಂಪೂರ್ಣವಾಗಿ ಕಣಿವೆಗೆ ಬಂದು ಬಿದ್ದಿಲ್ಲ. ಕೆಲವು ಕಡೆ ಅರ್ಧ ಆಗಿದೆ, ಕೆಲವು ಕಡೆ ಕಾಲ್ಭಾಗ ಆಗಿದೆ, ಸ್ವಲ್ಪ ಆಗಿದೆ. ಅದು ಈ ವರ್ಷ ಹೆಚ್ಚಿನ ಮಳೆ ಆದಾಗ ಸತತವಾಗಿ ನಿರಂತರವಾಗಿ ಮುಂದುವರಿಯುತ್ತೆ. ಸೊ ಆ ರೀತಿ ಕಳೆದ ಬಾರಿ ಆದ ಜಾಗಗಳಲ್ಲಿ ಅಪಾಯ ಅಂತೂ ಖಂಡಿತ ಇದ್ದೇ ಇದೆ. ಜೊತೆಗೆ ಬೇರೆ ಜಾಗಗಳಲ್ಲಿ, ಹೊಸ ಜಾಗಗಳಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗ್ಬೋದು. ಎರಡು, ಇಲ್ಲಿ ನಾವು ಎರಡು ಅಂಶಗಳನ್ನು ಗಮನಿಸಬೇಕು. ಒಂದು ಪ್ರವಾಹ, ಹೆಚ್ಚಿನ ಮಳೆಯಿಂದ ಪ್ರವಾಹ. ಇನ್ನೊಂದು ಭೂಕುಸಿತ. ಭೂಕುಸಿತಕ್ಕೆ ನಾನು ಈಗಾಗಲೇ ಹೇಳಿದಾಗೆ ನಿಧಾನದ ಮಳೆ ಆದರೂ ಕೂಡ, ಸಣ್ಣ ಸಣ್ಣ ಮಳೆ ಆದರೂ ಕೂಡ ಸತತವಾಗಿ ಒಳಗಡೆ ನೀರು ಇಳಿತಾ ಇರುತ್ತೆ. ಅದು ಕೂಡ ಈ ರೀತಿಯ ಕುಸಿತವನ್ನು ಉಂಟು ಮಾಡಬಹುದು. ಇದು ಬಿಗಿನಿಂಗ್ ಅಂತ ಹೇಳ್ಬೋದು, ಜಸ್ಟ್ ಆರಂಭ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಳೆ ಕಾದಿದೆ. ಇವತ್ತು ನಾಳೆ ನಾಡಿದ್ದು ಹೆವಿ ರೈನ್ಸ್ ಬರೋ ಸಾಧ್ಯತೆ ಇದೆ. ಅದು ಕೇರಳ ಕಡೆಯಿಂದ ಬರ್ತಾ ಇಲ್ಲ, ಆಂಧ್ರ ಪ್ರದೇಶ ಕಡೆಯಿಂದ ಒಂದು ದೊಡ್ಡ ಮೋಡ ರಾಶಿ ಬರ್ತಾ ಇದೆ. ಸೊ ಅದು ಮೂರು ನಾಲ್ಕು ದಿನ ಮಳೆ ಇದ್ದರೆ, ಕಂಟಿನ್ಯೂಯಸ್ ಮಳೆ ಬಿದ್ದರೆ ಬೆಂಗಳೂರು, ಕೊಡಗು ಆ ಪ್ರದೇಶಗಳಿಗೆ, ಕೇರಳಗೆ ಇನ್ನೂ ಹೆಚ್ಚಿನ ಅಪಾಯ ಕಾದಿದೆ. ಸೊ ಈ ರೀತಿ ಈ ವರ್ಷವೂ ಇದೆ, ಮುಂದಿನ ವರ್ಷವೂ ಇದೆ. ಇದು ಈಗಲೇ ಮುಗಿಯೋದಲ್ಲ, ಇದು ಜಿಯಾಲಜಿಕಲ್ ಸಮಸ್ಯೆ, ಇದು ಇಂಜಿನಿಯರಿಂಗ್ ಸಮಸ್ಯೆ ಅಲ್ಲ. ರೋಡ್ ಮೇಕಿಂಗ್, ಟೌನ್ ಮೇಕಿಂಗ್ ಇವೆಲ್ಲವೂ ಕೂಡ ಜಿಯಾಲಜಿಕಲ್ ಕನ್ಸಲ್ಟೆನ್ಸಿ ಇರಬೇಕು. ಕಳೆದ ಬಾರಿ ನಾನು ಸಂಪಾಜೆ ಜೋಡುಪಾಲ ಏರಿಯಾಗೆ ಭೇಟಿ ಕೊಟ್ಟಿದ್ದಾಗ ನಾನು ಆ ಹೈವೇ ನಂಬರ್ 275 ನೋಡಿ ಹೇಳಿದ್ದೆ, ಕೆಲವು ಅಪಾಯಕರ ಸ್ಥಳಗಳನ್ನು ನೋಡಿ ಹೇಳಿದ್ದೆ. ಇಲ್ಲಿ ರೋಡು ಸೂಟಬಲ್ ಅಲ್ಲ, ಇಲ್ಲಿ ಇದನ್ನು ಬಿಟ್ಟು ಹೊಸ ಅಲೈನ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೆ. ಎಲ್ಲಿ ರಸ್ತೆ ಮಾಡೋಕ್ಕೆ ಸಾಧ್ಯ ಇಲ್ವೋ ಅಲ್ಲಿ ಟನಲಿಂಗ್ ಮಾಡಬೇಕಾಗುತ್ತೆ, ಅಥವಾ ಅವೇ ಫ್ರಮ್ ದಿ ಸ್ಲೋಪ್ ಲಾಂಗ್ ಬ್ರಿಡ್ಜಸ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಇಂಜಿನಿಯರಿಂಗ್ ಜಿಯಾಲಜಿಕಲ್ ಕನ್ಸಲ್ಟೇಷನ್ ಈಸ್ ಎ ಮಸ್ಟ್. ಇವರು ಸಮಿತಿ ಮಾಡ್ತಾರೆ ಸರ್ಕಾರದವರು, ಅದರಲ್ಲಿ ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರ್ತಾರೆ, ಜಿಯಾಲಜಿಸ್ಟ್ ಯಾರೂ ಇರೋದೇ ಇಲ್ಲ. ನಮ್ಮ ವಿಭಾಗದಲ್ಲಿ GSIನಲ್ಲಿ ಒಬ್ರಿಗಿಂತ ಒಬ್ಬರು ಎಕ್ಸ್ಪರ್ಟ್ಸ್ ಇದ್ದಾರೆ ಇಂಜಿನಿಯರಿಂಗ್ ಜಿಯಾಲಜಿನಲ್ಲಿ. ಅವರಲ್ಲಿ ಯಾರಾದರೂ ತಗೊಳ್ಳಿ, ಅವರು ಒಳ್ಳೆ ಸಲಹೆ ಕೊಡ್ತಾರೆ. ಜಿಯಾಲಜಿ ಅನ್ನೋದು ಜಾಗ ಜಾಗಕ್ಕೂ ಬದಲಾಗುತ್ತೆ, ಕಿಲೋ ಕಿಲೋಮೀಟರ್ಗೂ ಬದಲಾಗುತ್ತೆ. ಆ ಜಾಗದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅದಕ್ಕೆ ತಕ್ಕ ಪರಿಹಾರ ನಾವು ಕೊಡ್ತೀವಿ. ಆದರೆ ಇದುವರೆಗೂ ಯಾವ ಜಿಯಾಲಜಿಸ್ಟು ಕೂಡ ಅವರು ಕನ್ಸಲ್ಟೇಷನ್ ಮಾಡಿಲ್ಲ. ಅದರಿಂದಾಗಿ ಈ ಪ್ರಮಾದ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜಿಯಾಲಜಿಕಲ್ ಕನ್ಸಲ್ಟೇಷನ್, ಜಿಲ್ಲಾಡಳಿತ ಏನೋ ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ, ಸರಿಯಾದ ರಸ್ತೆ ಕಾಮಗಾರಿಯನ್ನು ಮಾಡಲಿಲ್ಲ ಅಂತ ಕೆಲವು ಆರೋಪಗಳು ಕೇಳಿಬರ್ತಾ ಇದೆ. ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಇವತ್ತಾಗಿರ್ತಕ್ಕಂಥ ಈ ಗುಡ್ಡ ಕುಸಿತ, ಹೆದ್ದಾರಿಯಲ್ಲಿ ಬಿರುಕು ಕಾಣಿಸ್ಕೊಂಡಿರೋದು, ಇದಕ್ಕೂ ಅವರು ತಗೊಂಡಿರ್ತಕ್ಕಂಥ ಮುನ್ನೆಚ್ಚರಿಕೆಗೂ ಏನೂ ಸಂಬಂಧ ಇಲ್ಲ ಅಂತ ತಾವು ಹೇಳೋದು?
ಇಲ್ಲ, ನಾನು ಆ ರೀತಿ ಹೇಳ್ತಾಯಿಲ್ಲ. ಇವರು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದಾರೆ. ಮಡಿಕೇರಿ ಟೌನ್ ಒಳಗಡೆ 13 ಅಪಾಯಕಾರಿ ಜಾಗಗಳನ್ನು ನಮ್ಮ ಇಲಾಖೆಯ ನನ್ನ ಸಹೋದ್ಯೋಗಿಗಳು ಗುರುತಿಸಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಕೆಲವು ಮನೆಗಳನ್ನು ಖಾಲಿ ಮಾಡಿಸಿ ಆ ಜನಗಳನ್ನು ಬೇರೆ ಜಾಗಕ್ಕೆ ಸ್ಥಳಾಂತರಿಸಿ ಆ ಮನೆ ಬಾಡಿಗೆಯನ್ನು ಸರ್ಕಾರ ಕೊಡ್ತಾ ಇದೆ. ಇದು ಒಂದು ಕ್ರಮ, ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಕೆಲವು ಮನೆಗಳಿಗೆಲ್ಲ. ಕೆಲವರು ಜನಗಳು ಅವರೇ ತಾವಾಗಿಯೇ ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ. ಆದರೆ ಇಲ್ಲಿ ಈ ರಸ್ತೆ ರಿಪೇರಿ ಮಾಡಿರೋದು ನೋಡಿದ್ರೆ ಇದು ತುಂಬ ತಾತ್ಕಾಲಿಕ, ಸ್ಯಾಂಡ್ ಬ್ಯಾಗ್ಸ್ ಸಪೋರ್ಟ್ ಕೊಟ್ಟು ಇದುವರೆಗೂ ಸ್ಟೆಬಿಲೈಸ್ ಮಾಡಿದ್ದಾರೆ. ಜನರಿಗೆ ಮತ್ತು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀರಾ ಸರ್ ತಾವು? ಇದು ಈ ರೀತಿ ಸ್ಯಾಂಡ್ ಬ್ಯಾಗ್ ಸಪೋರ್ಟು ಮತ್ತು ರಿಟೈನಿಂಗ್ ವಾಲ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮೇಲಿನಿಂದ ಬರತಕ್ಕಂಥ ಸ್ಲೋಪ್ ಪ್ರೆಷರ್ ಏನಿದೆ ಅದು ಎಂಥ ಗೋಡೆ ಕಟ್ಟಿದ್ರು ಕೂಡ ಬೀಳಿಸ್ಬಿಡುತ್ತೆ. ಈ ಸಂದರ್ಭದಲ್ಲಿ ಬೇರೆ ಅಲೈನ್ಮೆಂಟ್ ಮಾಡೋದೇ ಒಳ್ಳೆಯದು, ರೋಡ್ ಅಲೈನ್ಮೆಂಟ್ ಸೇಫ್ ಪ್ಲೇಸ್ನಲ್ಲಿ ಮಾಡೋದು ಒಳ್ಳೆಯದು. ಅದಕ್ಕೆ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಪ್ರಿಲಿಮಿನರಿ ಸ್ಟಡಿ ಮಾಡಿ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ. ಸುಮ್ಮನೆ ಇಂಜಿನಿಯರ್ಸ್ ಮೇಲೆ ಬಿಟ್ಟರೆ ಇದಾಗಲ್ಲ, ಇದು ಜಿಯಾಲಜಿಕಲ್ ಪ್ರಾಬ್ಲಮ್ ಇದು. ಓಕೆ, ಥ್ಯಾಂಕ್ ಯು ಸರ್ ಪ್ರಕಾಶ್ ಅವರು ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ರಿ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ.